ಸಂತ್ರಸ್ತರ ಪರ ವಕೀಲರಾಗಿರುವಂತಹ ಶ್ರೀನಿವಾಸ್ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಶ್ರೀನಿವಾಸ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಸರ್, ಕೇಳಿಸ್ತಾ ಇದೆ. ಸರ್, ಈ ಹಿಂದೆ ಮುರುಘಾ ಶ್ರೀಗಳಿಗೆ ಜಾಮೀನು ಮಂಜೂರಾದಾಗಲೂ ಕೂಡ ನಿಮ್ಮನ್ನ ಮಾತಾಡಿಸಿದ್ವಿ. ಹೌದು, ಇವತ್ತು ಅವರ ಬಿಡುಗಡೆ ಆಗಿದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ನೋಡಿ. ಈ ಪ್ರಕರಣ ಎರಡು ಪ್ರಕರಣ ಇದೆ. ಒಂದು ಪ್ರಕರಣಕ್ಕೆ ಮಾತ್ರ ಹೈಕೋರ್ಟ್ ನಲ್ಲಿ ಜಾಮೀನು ಸಿಕ್ಕಿದೆ, ಅದು ಹಲವಾರು ಪ್ರಯತ್ನಗಳ ನಂತರ. ಹಿಂದೆ ಸಾಕಷ್ಟು ಪ್ರಯತ್ನಗಳಲ್ಲಿ ಅವರಿಗೆ ಯಶಸ್ಸು ಕಂಡಿರಲಿಲ್ಲ. ಈ ಬಾರಿ ಹೈಕೋರ್ಟ್ ನಲ್ಲಿ 8ನೇ ತಾರೀಕು ಯಶಸ್ಸನ್ನು ಕಂಡ್ರು. ಅವರು ಕಂಡೀಷನ್ ಗಳನ್ನ ಹಾಕಿ ಚಿತ್ರದುರ್ಗ ಗಡಿಯನ್ನ ಗಡಿನಲ್ಲಿ ಇರಬಾರದು ಅನ್ನೋ ಕಂಡೀಷನ್ ಅನ್ನ ಹಾಕಿ ಬೇಲ್ ಅನ್ನ ಕೊಟ್ಟಿದ್ದಾರೆ. ಹೌದು, ಅವರು ಕಂಡೀಷನ್ನು ಸಹ ಫುಲ್ಫಿಲ್ ಮಾಡಿದ್ದಾರೆ, ಹಾಗಾಗಿ ಅವ್ರಿಗೆ ರಿಲೀಸ್ ಆಗಿದೆ. ಇದನ್ನಲ್ಲಿ ಎರಡನೇ ಪ್ರಕರಣವು ಸಹ ಇದೆ. ಆ ಎರಡನೇ ಪ್ರಕರಣದಲ್ಲೂ ಸಹ ಮೊದಲನೇ ಪ್ರಕರಣದಲ್ಲಿದ್ದಂತಹ ಆರೋಪಗಳೇ ಇದೆ. ಅದೇ ಸೆಕ್ಷನ್ ನಲ್ಲೇ ಎರಡನೇ ಕೇಸು ಸಹ ಇದೆ. ಈ ಎರಡನೇ ಕೇಸ್ ನಲ್ಲಿ ಈ ಹಿಂದೆ ಚಿತ್ರದುರ್ಗ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಬೇಲ್ ಅರ್ಜಿಯನ್ನ ಅವರು ದಾಖಲಿಸಿದ್ರು. ಕ್ರೈಮ್ ಸ್ಟೇಜ್ ನಲ್ಲೂ ಹಾಕಿದ್ರು, ಚಾರ್ಜ್ ಶೀಟ್ ಆದ ನಂತರನೂ ಹಾಕಿದ್ರು. ಎರಡೂ ಪ್ರಯತ್ನಗಳಲ್ಲಿ ಅವರಿಗೆ ಬೇಲ್ ಸಿಕ್ಕಲೇ ಇರಲಿಲ್ಲ. ಮತ್ತೆ ಹೈಕೋರ್ಟ್ ನಲ್ಲಿ ಅದನ್ನ ಪ್ರಶ್ನೆ ಮಾಡಿ ಅವರು ಇನ್ನ ಪಿಟಿಷನ್ ಅನ್ನ ಹಾಕಿಲ್ಲ. ಈ ಹಂತದಲ್ಲಿ ಅವರು ಒಂದೇ ಪ್ರಕರಣದಲ್ಲಿ ಬೇಲ್ ತಗೊಂಡು ಹೊರಗಡೆ ಬಂದಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಇದು ಸರಿಯಲ್ಲ ಅನ್ನುವಂತ ಭಾವನೆ. ಯಾಕೆಂತ ಹೇಳಿದ್ರೆ ಎರಡನೇ ಪ್ರಕರಣದ್ದು ಸಹ ಗುರುತರವಾದಂತಹ ಆರೋಪ, ಆ ಪ್ರಕರಣದಲ್ಲೂ ತನಿಖೆ ನಡೆದಿದೆ, ಚಾರ್ಜ್ ಶೀಟ್ ಆಗಿದೆ, ಮೇಲಾಗಿ ಪೋಕ್ಸೋ ಆಕ್ಟ್ ಅಲ್ಲಿರುವಂತಹ ಒಂದು ಪ್ರಕರಣ. ಹೀಗಾಗಿ ಎರಡನೇ ಪ್ರಕರಣದಲ್ಲಿ ಅವರ ಅರೆಸ್ಟ್ ಯಾಕೆ ಆಗಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರಿಂದ ಲೋಪ ಆಗಿದೆಯಾ ಅನ್ನುವಂತ ಪ್ರಶ್ನೆ ಬರುತ್ತೆ. ನಾ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎರಡನೇ ಪ್ರಕರಣದಲ್ಲಿ ಬಾಡಿ ವಾರಂಟ್ ಮೂಲಕ ಅವರನ್ನ ಕಸ್ಟಡಿಗೆ ತಗೊಂಡಿದ್ರು ಎ ಒಂದು ಆರೋಪಿಯನ್ನ. ಅವರ ವಿಚಾರಣೆಯನ್ನ ಮಾಡಿದ್ದಾರೆ, ಅವರಿಂದ ಮಹಜರನ್ನ ಮಾಡಿದ್ದಾರೆ, ಅವರನ್ನ ಮೆಡಿಕಲ್ ಎಕ್ಸಾಮಿನೇಷನ್ ಒಳಪಡಿಸಿದ್ದಾರೆ, ತನಿಖೆಯನ್ನ ಸಂಪೂರ್ಣ ಮಾಡಿದ್ದಾರೆ. ಆ ಸಮಯದಲ್ಲಿ ಆ ಪ್ರಕರಣಕ್ಕೂ ಸೇರಿ ಜುಡಿಷಿಯಲ್ ಕಸ್ಟಡಿಗೆ ತಗೊಂಡಿದ್ದಿದ್ರೆ ಬಹುಶಃ ಈ ಸನ್ನಿವೇಶ ಉಂಟಾಗ್ತಾ ಇರಲಿಲ್ಲ. ತಡವಾಗಿ ಆದ್ರೂ ಈಗ ಆ ರೀತಿಯ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪ್ರಾಸಿಕ್ಯೂಷನ್ ಅವರು. ಆ ಅರ್ಜಿ ವಿಚಾರಣೆ ಇವತ್ತು ಕೋರ್ಟ್ ಮುಂದೆ ಇದೆ. ನ್ಯಾಯಾಲಯ ಏನು ಆದೇಶ ಮಾಡುತ್ತೆ ಅನ್ನುವಂತ ಕುತೂಹಲ ಎಲ್ಲರಿಗೂ ಇದೆ, ಅದೇ ರೀತಿ ನನಗೂ ಇದೆ. ನ್ಯಾಯಾಲಯದ ಆದೇಶಕ್ಕೆ ಒಳಪಟ್ಟು ಈ ಒಂದನೇ ಆರೋಪಿಯವರು ಎರಡನೇ ಪ್ರಕರಣದಲ್ಲೂ ಸಹ ಬೇಲ್ ತಗೊಂಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ನವರು ಎರಡನೇ ಪ್ರಕರಣದಲ್ಲಿ ಎ ಒಂದು ಆರೋಪಿಯನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ಇದು ಅನಿವಾರ್ಯ. ಇದು ಎಲ್ಲೋ ಒಂದ್ ಕಡೆ ಪೊಲೀಸ್ನವರ ಲೋಪದಿಂದ ಎರಡನೇ ಪ್ರಕರಣದಲ್ಲಿ ಜುಡಿಷಿಯಲ್ ಕಸ್ಟಡಿಗೆ ತಗೊಳ್ದೇ ಇರೋದ್ರಿಂದ ಬಾಡಿ ವಾರಂಟ್ ತಗೊಂಡು ಹಾಗೆ ಬಿಟ್ಟಿರೋದ್ರಿಂದ ಇದು ಈ ಲೋಪ ನಡೆದಿದೆ ಅನ್ನೋದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಮತ್ತೆ ಎರಡನೇ ಪ್ರಕರಣದಲ್ಲಿ ಬೇಲ್ ತಗೊಳ್ದೆ ಅವರು ಈಚೆ ಬಂದಿದ್ದು ತುಂಬಾ ಎರಡನೇ ಪ್ರಕರಣದ ಸಾಕ್ಷಿದಾರರಿಗೆ ಮತ್ತು ಮೊದಲನೇ ಪ್ರಕರಣದ ಸಾಕ್ಷಿದಾರರಿಗೂ ಸಹ ಇದು ಭಯದ ವಾತಾವರಣ ಸೃಷ್ಟಿಸುವಂತ ಒಂದು ಹಾಗಾಗಿ ಇದಕ್ಕೆ ಸೂಕ್ತವಾದಂತಹ ಕಾನೂನು ಕ್ರಮವನ್ನ ಪೊಲೀಸ್ನವರು ತಗೋಬೇಕು, ಕರ್ತವ್ಯ ಪ್ರಜ್ಞೆಯನ್ನ ಮೆರಿಬೇಕು ಅನ್ನೋದು ನನ್ನ ಕೋರಿಕೆ. ಅಲ್ಲೇಟ್, ಅಲ್ಲಿಗೆ ಪೊಲೀಸರ ಕರ್ತವ್ಯ ಲೋಪದಿಂದ ಇವತ್ತು ಶ್ರೀಗಳು ಹೊರಗ್ ಬಂದಿದ್ದಾರೆ ಅನ್ನೋದು ನಿಮ್ಮ ಆರೋಪ ಹಾಗಿದ್ರೆ ಬೇರೆ ಏನ್ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಈಗ ಎರಡು ಪ್ರಕರಣ ಇದೆ, ಎರಡೂ ಗಂಭೀರವಾದಂತಹ ಪ್ರಕರಣ. ಹೌದು, ಎರಡರಲ್ಲೂ ಇರುವಂತಹ ಆರೋಪ ಮತ್ತು ಸೆಕ್ಷನ್ ಗಳು ಒಂದೇ. ಒಂದ್ರಲ್ಲಿ ಬೇಲ್ ಆದ ತಕ್ಷಣ ಈಚೆ ಬರ್ತಾರೆ ಅಂತ ಹೇಳಿದ್ರೆ ಅದ ಕಾರಣ ಏನಾಗುತ್ತೆ? ಅಧಿಕಾರ ಇರೋದು ಯಾರಿಗೆ? ಜೈಲ್ ಅಥಾರಿಟಿ ಇರೋದು ಯಾರ ಕಂಟ್ರೋಲ್ ನಲ್ಲಿ? ನಾವು ಕೇವಲ ವಿಕ್ಟಿಮ್ ಅಡ್ವೊಕೇಟ್ಸ್, ವಿಕ್ಟಿಮ್ ಪರವಾಗಿ ನಾವು ಏನು ಮಾಡ್ಬೋದು ಅಷ್ಟು ಮಾತ್ರ ನಾವು ಮಾಡ್ಲಿಕ್ಕಾಗುತ್ತೆ. ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡುವಂತ ಅಧಿಕಾರ, ಅವನ ಜೈಲಲ್ಲಿ ಇಡುವಂತ ಅಧಿಕಾರ, ಬಾಡಿ ವಾರಂಟ್ ಅಲ್ಲಿ ತಗೊಳ್ಳುವಂತ ಅಧಿಕಾರ, ಮತ್ತೆ ಜುಡಿಷಿಯಲ್ ಕಸ್ಟಡಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡುವಂತ ಅಧಿಕಾರ ಯಾರಿಗಿದೆ? ಅವ್ರ ಮೇಲೆ ತಾನೇ ಮಾಡ್ಬೇಕು. ಹೌದು, ನಮ್ಮ ಲಿಮಿಟೇಷನ್ ಒಳಗಡೆ ಏನ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಮಕ್ಕಳ ಹಿತಾದೃಷ್ಟಿಯಿಂದ ನಾವು ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ನಾವು ಮಾಡಿದೀವಿ. ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ, ನಮ್ಗೆ ಆತ್ಮಸಂತೃಪ್ತಿನೂ ಸಹ ಇದೆ. ನಮ್ಮನ್ನ ಸಮಾಜ ಗಮನಿಸ್ತಾ ಇದೆ, ಸಮಾಜಕ್ಕೆ ನಮ್ಗೆ ಉತ್ತರದಾಯಿತ್ವ ಇದೆ. ಹಾಗಾಗಿ ನಮ್ಮ ಕೆಲಸವನ್ನ ನಾವು ಅಚ್ಚುಕಟ್ಟಾಗಿ ಮಾಡ್ತಾ ಇದೀವಿ. ಈಗ ಎರಡನೇ ಪ್ರಕರಣದಲ್ಲಿ ಬೇಲ್ ಇಲ್ಲದೆ ಹೊರಗಡೆ ಬರ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಯಾರಾಗಿರ್ಬೋದು?
ಯಾರು ಆಗಿರ್ಲಿಕ್ಕೆ ಸಾಧ್ಯ? ಪೊಲೀಸರೇ ಬೊಟ್ಟು ಮಾಡ್ಲಿಕ್ಕೆ ಸಾಧ್ಯ ನಾವು? ಆಲ್ ರೈಟ್, ಅದನ್ನೇ ನಾನು ಹೇಳ್ತಾ ಇರೋದು. ಮತ್ತೆ ಈ ಪ್ರಕರಣದಲ್ಲೂ ಸಹ ಎರಡನೇ ಕೇಸ್ ನಲ್ಲಿ ಬೇಲ್ ತಗೊಳ್ದೆ ಅವರು ರಾಜಾರೋಷವಾಗಿ ಓಡಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಾತ್ಕಾಲಿಕವಾಗಿ ಅವರು ಹೊರಗಡೆ ಬಂದಿರ್ಬೋದು, ಆದ್ರೆ ಪೊಲೀಸ್ನವರು ಎರಡನೇ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ಲೇಬೇಕಾಗುತ್ತೆ. ಅದು ಆ ಮಾಡದೆ ಹೋದ್ರೆ ಎರಡನೇ ಪ್ರಕರಣದ ಸಾಕ್ಷಿದಾರರಿಗೆ ಮತ್ತೆ ಮಕ್ಕಳಿಗೆ ಅವರ ಹಿತಾಸಕ್ತಿಗೆ ಖಂಡಿತ ಇದು ಮಾರಕ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ತಾತ್ಕಾಲಿಕವಾಗಿ ಹೊರಗೆ ಬಂದಿದ್ದಾರೆ ಮತ್ತೆ ಅರೆಸ್ಟ್ ಆಗ್ಬೇಕು ಅಂತೀರಾ? ಸೊ ನೀವ್ ಇಷ್ಟೊತ್ತು ಹೇಳಿದ್ದನ್ನ ನ್ಯಾಯಾಲಯದ ಗಮನಕ್ಕೆ ತರ್ತೀರಾ? ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ ಶ್ರೀನಿವಾಸ್ ಅವರು? ಸರ್, ಈಗ ಇದು ಕಂಪ್ಲೀಟ್ ಈ ಪ್ರೊಸೀಜರ್ ಏನಿದೆ ಅದು ಲ್ಯಾಪ್ಸ್ ಆಗಿ ಎಲ್ಲಿಂದ ಮುಂದುವರೆದಿದೆ ಆ ಕಡೆಯಿಂದನೇ ಇದು ಸರಿ ಹೋಗ್ಬೇಕು. ಓಕೆ, ಇದನ್ನ ನಾವು ಕೋರ್ಟಿನಲ್ಲಿ ವಾದ ಮಾಡಕ್ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಲಿಮಿಟೇಷನ್ ಏನಿದೆ, ಇದು ಅಧಿಕಾರ ವ್ಯಾಪ್ತಿ ಬರೋದು ಪೊಲೀಸ್ನವ್ರಿಗೇನೆ. ಅವರು ಈ ಕರ್ತವ್ಯವನ್ನ ಹಿಂದೆ ಮಾಡಿರ್ಲಿಲ್ಲ, ಈಗ ಎಚ್ಚರಿಸಿಕೊಂಡು ಸದರಿ ಅರ್ಜಿಯನ್ನ ಹಾಕಿದ್ದಾರೆ, ಅದ್ರ ಮೇಲೆ ಇವಾಗ ವಾದ ಇದೆ. ಆ ಮೂಲಕ ಗಮನಕ್ಕೆ ತರಬೇಕಾಗುತ್ತೆ. ಸರ್, ನಿಮ್ ಧ್ವನಿ ಅಂದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ನೀವು ಮಾತಾಡೋದು ಅಷ್ಟು ಸ್ಪಷ್ಟವಾಗಿ ಕೇಳಿಸ್ತಾ ಇರಲಿಲ್ಲ. ಅಂದ್ರೆ ಈಗ ಈ ರೀತಿ ಒಂದೇ ಪ್ರಕರಣ ಆಗಿದ್ದಿದ್ರೆ ಓಕೆ, ಬಟ್ ಎರಡು ಪ್ರಕರಣಗಳು ಅದೇ ಸೆಕ್ಷನ್ನ ಅಡಿಯಲ್ಲಿ, ಆದರೆ ಒಂದರಲ್ಲಿ ಅರೆಸ್ಟ್ ಮಾಡ್ತಾರೆ ಮತ್ತೊಂದರಲ್ಲಿ ಅರೆಸ್ಟ್ ಮಾಡಿಲ್ಲ ಅನ್ನೋದು, ಎರಡನೇ ಪ್ರಕರಣದ ತನಿಖೆ ಮುಗಿದಿದ್ರೂ ಕೂಡ ಆಗಿದ್ರೆ ಕೋರ್ಟ್ ಅದನ್ನ ಗಮನಿಸಿಲ್ವಾ ಅಂತ ನೋಡಿ. ಅವರಿಗೆ ಬೇಕಾದಾಗ ವಿಚಾರಣೆಯನ್ನ ಮಾಡ್ತಾರೆ, ಅವರು ಎಚ್ಚರಿಕೆಯನ್ನು. ಶ್ರೀನಿವಾಸ್ ಸರ್, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ನೆಟ್ವರ್ಕ್ ಸರಿ ಇರೋ ಕಡೆ ನಿಂತು ಮಾತಾಡ್ಬೋದಾ? ಶ್ರೀನಿವಾಸ್ ಅವರ ಕೇಳಿಸ್ತಾ ಇದೆಯಾ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಸಂತ್ರಸ್ತರ ಪರ ವಕೀಲರು ನ್ಯೂಸ್ ಪ್ಲಸ್ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು, ಪೊಲೀಸರ ಕರ್ತವ್ಯ ಲೋಪ ಇವತ್ತು ತಾತ್ಕಾಲಿಕವಾಗಿ ಶ್ರೀಗಳಿಗೆ ಬಿಡುಗಡೆ ಸಿಕ್ಕಿರೋದು ಅಂತ. ಎರಡು ಪೋಕ್ಸೋ ಪ್ರಕರಣಗಳೇ, ಒಂದು ಪ್ರಕರಣದಲ್ಲಿ ಮಾತ್ರ ಬಾಡಿ ವಾರೆಂಟ್ ತಗೊಂಡ್ರು, ಅರೆಸ್ಟ್ ಮಾಡಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿಯನ್ನ ಹಾಕೊಂಡಿದ್ರು. ಶ್ರೀನಿವಾಸ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ನಿಮಗೆ. ಹಲೋ, ಹಾ ಶ್ರೀನಿವಾಸ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ವಾ ತಮಗೆ? ಸರ್, ನೀವು ಆಗ್ಲೇ ಹೇಳ್ತಾ ಇದ್ರಿ, ಬಟ್ ಈಗ ನನ್ನ ಪ್ರಶ್ನೆ ಏನು ಅಂದ್ರೆ, ಬಾಡಿ ವಾರೆಂಟ್ ಪಡ್ಕೊಂಡ ಮೇಲೆ ಅರೆಸ್ಟ್ ಮಾಡೋದು ಅನಿವಾರ್ಯ ಆಗಿರುತ್ತಾ? ಎರಡನೇ ಕೇಸ್ ಸಂಬಂಧಪಟ್ಟ ಹಾಗೆ ಮುಂದಿನ ಪ್ರಕ್ರಿಯೆ ಏನಾಗಿರುತ್ತೆ ನೋಡಿ. ಈಗ ಈ ಹಿಂದೆ ಆಗಿರುವಂತ ಲೋಪವನ್ನ ಸರಿಪಡಿಸುವಂತ ದೃಷ್ಟಿನಲ್ಲಿ ಈಗ ಆಲ್ರೆಡಿ ಒಂದು 26 ಆ ಪ್ರಕರಣ ಇದೆ ನ್ಯಾಯಾಲಯ ಏನ್ ಆದೇಶ ಮಾಡುತ್ತೆ? ಒಂದು ವೇಳೆ ಆ ಸಮಯದಲ್ಲಿ ಜೈಲಿಂದ ಏ ಒಂದು ಆರೋಪಿ ರಿಲೀಸ್ ಆಗಿದ್ರೆ ಆ ಆರೋಪಿಯನ್ನ ಅರೆಸ್ಟ್ ಮಾಡೋದು ಪೊಲೀಸ್ನವ್ರಿಗೆ ಅನಿವಾರ್ಯ ಆಗುತ್ತೆ. ಈ ಹಿಂದೆ ಅವರು ಅರೆಸ್ಟ್ ಮಾಡಿ ಈ ಪ್ರಕರಣದಲ್ಲೂ ಅರೆಸ್ಟ್ ಮಾಡಿ ಅವರು ತಗೊಂಡ್ಬರ್ಬೇಕಾಗಿತ್ತು. ಕೇವಲ ಬಾಡಿ ವಾರಂಟ್ ಅಲ್ಲಿ ಅವ್ರನ್ನ ಕರ್ಕೊಂಡೋಗಿ ತನಿಖೆಯನ್ನ ಪೂರೈಸಿ ವಾಪಸ್ಸು ಕೋರ್ಟ್ಗೆ ತಗೊಂಡ್ಬಂದು ಬಿಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಮಟ್ಟದ ಒಂದು ಲೋಪ ಆಗಿದೆ, ಆ ಲೋಪವನ್ನ ಸರಿಪಡಿಸ್ಕೊಳ್ಳುವಂತ ಪ್ರಯತ್ನನೂ ಈಗ ಪೊಲೀಸ್ನವ್ರು ಪಡ್ತಾ ಇದ್ದಾರೆ. ಒಂದ್ ವೇಳೆ ಅವರು ಶ್ರೀನಿವಾಸ್ ಸರ್, ಮತ್ತೆ ನಿಮ್ಮನ್ನು ಮಾತಾಡಿಸೋ ಪ್ರಯತ್ನ ಮಾಡ್ತೀವಿ, ನಿಮ್ ಧ್ವನಿ ಸ್ಪಷ್ಟತೆ ಇಲ್ಲ, ಸರಿಯಾಗಿ ಕೇಳಿಸ್ತಿಲ್ಲ. ಹೀಗಾಗಿ ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.